ನಮಸ್ಕಾರ ಆತ್ಮೀಯ ಅಮೋಘ ವಾಹಿನಿಯ ಎಲ್ಲ ವೀಕ್ಷಕ ಮಹಾಶಯರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವೀಕ್ಷಕರ ಆರೋಗ್ಯ ಅಂತ ಬಂದ ತಕ್ಷಣ ಇತ್ತೀಚೆಗಂತೂ ಸಾಕಷ್ಟು ಅದರ ಮೇಲೆ ಕಾಳಜಿ ಮತ್ತು ಕಾಳಜಿ ಮತ್ತು ಕಾಳಜಿ ಜಾಸ್ತಿ ಆಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಇಷ್ಟೆಲ್ಲ ಟೆನ್ಷನ್ಸ್ಗಳಿರ್ತೀವಿ, ಕೆಲಸದ ಒತ್ತಡಗಳಿರುತ್ತೆ. ನಾವು ಆರೋಗ್ಯ ಕಾಪಾಡ್ಕೊಳ್ಬೇಕು, ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡಬೇಕು, ಇರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳನ್ನ ದೂರ ಮಾಡ್ಕೊಳ್ಬೇಕು ಅಂತ ಅಂದಾಗ ನಮ್ಮ ಮುಂದೆ ಏನು ಆಪ್ಷನ್ಸ್ ಇದೆ? ಹೌದು, ದಿನ ಬೆಳಗ್ಗೆ ಎದ್ದೇಳಬೇಕು, ವ್ಯಾಯಾಮ ಮಾಡಬೇಕು ಅಥವಾ ನಡಿಗೆ ಆಗಬೇಕು. ಸೊ ಇಷ್ಟೆಲ್ಲ ಏರ್ಪಾಟುಗಳಿರುತ್ತೆ, ಒಳ್ಳೆ ಆಹಾರ ತೆಗೆದುಕೊಳ್ಬೇಕು. ಸೊ ಇಷ್ಟೆಲ್ಲ ನಮಗೆ ಸಮಯ ಇದೆಯಾ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಆದರೆ ಇದೆಲ್ಲದಕ್ಕೂ ಕೂಡ ನಿಮ್ಮ ಮುಂದೆ ಇರುವಂತಹ ರಾಮಬಾಣ ಅಂತಂದ್ರೆ ಆ ಒಂದೇ ಒಂದು ಹೆಲ್ತ್ ಮಿಕ್ಸ್. ಈಗ ಇಡೀ ಪ್ರಪಂಚದಾದ್ಯಂತ, ಭಾರತದಾದ್ಯಂತ, ರಾಜ್ಯದಾದ್ಯಂತ ಮುನ್ನುಗ್ಗುತ್ತಾ ಇದೆ ಹಲವಾರು ಜನರ, ಹಲವಾರು ಏನು ಅನಾರೋಗ್ಯ ಪೀಡಿತರ ಆರೋಗ್ಯವನ್ನು ಕೂಡ ಇದೀಗ ಸರಿ ಮಾಡಿದೆ. ಸೊ ಜೀನಿ ಅನ್ನುವಂತಹ ಒಂದು ವಿಶೇಷವಾದಂತಹ ಹೆಲ್ತ್ ಮಿಕ್ಸ್ ಎಲ್ಲರ ಗಮನ ಸೆಳೆದಿದೆ, ಎಲ್ಲರ ಮನೆ ಮಾತಾಗಿದೆ. ಎಲ್ಲರ ಬಾಯಿನಲ್ಲೂ ಕೂಡ ಜೀನಿ ಬಗ್ಗೆ ಪ್ರಶಂಸೆಯ ಮಾತುಗಳು ಬರ್ತಾ ಇದ್ದಾವೆ. ಸೊ ಆಗಿದ್ಮೇಲೆ ಜೀನಿಯ ಈ ಮಟ್ಟಿನ ಒಂದು ಸಕ್ಸಸ್ಗೆ ಏನ್ ಕಾರಣ, ಜೊತೆಗೆ ಜೀನಿಯನ್ನ ಜನ ಹೇಗೆ ನಂಬಿದ್ರು, ಸೊ ಅದನ್ನು ಹೇಗೆ ಫಾಲೋ ಮಾಡ್ತಾ ಇದ್ದಾರೆ, ಮತ್ತು ಜೀನಿಯ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಯಾವ ರೀತಿಯಾಗಿ ಜನರನ್ನ ಮುಟ್ತಾ ಇದ್ದಾವೆ, ಬೇರೆ ಬೇರೆ ಏನು ಅಚೀವ್ಮೆಂಟ್ಸ್ಗೋಸ್ಕರ ಅದು ಕಾಯ್ತಾ ಇದೆ, ಎಲ್ಲವನ್ನು ಕೂಡ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋಣ. ನಮ್ಮ ಜೊತೆ ಇದ್ದಾರೆ ಜೀನಿ ವಿಶೇಷ ಮಿಲೆಟ್ ಹೆಲ್ತ್ ಮಿಕ್ಸ್ನ ಕರ್ನಾಟಕ ಝೋನಲ್ ಹೆಡ್ ಆಗಿರುವಂತಹ ಶ್ರೀಯುತ ಆರ್ ಜಗದೀಶ್ ಬಾಬು ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಜೀನಿ ಅಂದ ತಕ್ಷಣ ಈಗ ಜನಮಾನಸದಲ್ಲಿ ಒಂದು ರೀತಿಯ ಅಚ್ಚಳಿಯದಂತಹ ಒಂದು ಪದ, ತುಂಬಾ ಕ್ಯಾಚಿ ಆಗೂ ಕೂಡ ಇದೆ ಹೆಸರು ಜೀನಿ ಅಂತ. ಹೌದು. ಸೊ ಜೀವನವನ್ನ ಉಳಿಸ್ಕೊಳ್ಳೋದಕ್ಕೆ, ಜೊತೆಗೆ ಆರೋಗ್ಯವನ್ನ ಬೆಳೆಸ್ಕೊಳ್ಳೋದಕ್ಕೆ, ಇದು ವಯಸ್ಸಿನ ಭೇದ ಭಾವ ಇಲ್ಲದಂತೆ ಎಲ್ಲರನ್ನು ಕೂಡ ಜೀನಿ ರೀಚ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಈ ಒಂದು ಸಕ್ಸಸ್ಗೆ ಏನ್ ಕಾರಣ ಅಂತ ಹೇಳ್ತೀರಿ? ಸರ್, ಜನರೇ ಕಾರಣ. ಓಕೆ. ಜನರೇ ಮೆಚ್ಚಿ ಜನರೇ ಬೆಳೆಸಿರೋಂತ ಒಂದು ಪ್ರಾಡಕ್ಟ್ ಇದು. ಸೊ ಜನಗಳ ಬಾಯಿಂದ, ಜನಗಳ ಬಾಯಿಂದನೇ ಇದು ಸಂಪೂರ್ಣವಾಗಿ ಜನ ಪ್ರಾಡಕ್ಟ್ ನ ರೀಚ್ ಆಗಿದೆ ಇವತ್ತು. ನಾವ್ ಯಾವ್ದೇ ರೀತಿ ಪ್ರಮೋಷನ್ಗೆ, ಇತ್ತೀಚೆಗೆ ನಾವು ಪ್ರಮೋಷನ್ಗೆ ಹೋಗಿದೀವಿ ಬಿಟ್ರೆ, ಮುಂಚೆ ಎಲ್ಲ ಜನಗಳೇ ಅದನ್ನ ಕುಡಿದು, ಜನಗಳೇ ನನಗೆ ಬಿ ಪಿ ಕಡಿಮೆ ಆಯ್ತು, ಶುಗರ್ ಕಡಿಮೆ ಆಯ್ತು, ಸುಸ್ತು ಕಡಿಮೆ ಆಯ್ತು, ಆರಾಮಾಗಿದ್ದೀನಿ ಇವಾಗ ಅಂತ ಹೇಳ್ಬಿಟ್ಟು ಜನಗಳೇ ರೀಚ್ ಮಾಡಿರೋಂತ ಒಂದು ಕಂಪನಿ. ಶಾರ್ಟ್ ಪೀರಿಯಡ್ ಅಲ್ಲಿ ಜನಗಳು ಮೇಲೆತ್ತಿರೋಂತ ಕಂಪನಿ, ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತ ಕಂಪನಿನ ಇವತ್ತು ಲೋಕಲ್ ಟು ಗ್ಲೋಬಲ್ ಮಾಡಿದ್ದಾರೆ ಸರ್. ಎಕ್ಸಾಕ್ಟ್ಲಿ. ಸೊ ಈ ಒಂದು ಮ್ಯಾಸಿವ್ ಸಕ್ಸಸ್ನ ಯಾರು ಯಾವ ರೀತಿ, ಯಾಕೆಂದ್ರೆ ನೀವು ಹೇಳಿದ್ರಿ, ನಾವು ಇತ್ತೀಚೆಗೆ ನಾವು ಅಥವಾ ಅಡ್ವರ್ಟೈಸಿಂಗ್ ಆಗಬಹುದು ಅಥವಾ ನಾವು ಜನರ ಮುಂದೆ ಬರ್ತಾ ಇರೋಂಥದ್ದು ಹೀಗೆ ಈ ರೀತಿ ಒಂದು ಪ್ರಾಡಕ್ಟ್ಸ್ ಇದೆ ಅನ್ನೋಂಥದ್ದು. ಸೊ ನಾವು ಝೀರೋ ಟು ಈಗ ಹೀರೋ ಆಗ್ಬಿಟ್ಟಿದೆ. ಸೊ ಹೇಗೆ ಅದರೊಂದು ಸಕ್ಸಸ್ ನ ಜನರಿಗೆ ಹೇಳಿದ್ರೆ ನೀವು ಅವರಿಂದನೇ ಆಗಿರೋದು? ಖಂಡಿತ ಸರ್. ಬಟ್ ಇದ್ರ ಹಿಂದೆ ಒಂದು ಶ್ರಮ ಕೂಡ ಇರುತ್ತೆ, ಒಂದು ದೊಡ್ಡ ಟೀಮ್ ನ ಶ್ರಮ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇದು 5 ವರ್ಷದ ಒಂದು ಪ್ರತಿಫಲ ಅಂತ ಹೇಳ್ಬೋದು. ಓಕೆ. ಸೊ 5 ವರ್ಷದಿಂದ ನಮ್ಮ ದಿಲೀಪ್ ಸರ್ ಅಂತ ಏನಿದ್ದಾರೆ, ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಸೊ ಸಂಸ್ಥೆ ಮುಖ್ಯಸ್ಥರು ಅವ್ರು ಏನಿದ್ದಾರೆ, 5 ವರ್ಷಗಳ ಸತತ ಪ್ರಯತ್ನ ಇವತ್ತು ಈಗ 6ನೇ ವರ್ಷ ಕಾಲಿಟ್ಟಿದೀವಿ. ಸೊ 3ನೇ ತಾರೀಕು 6 ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ದು. ಓಕೆ. ಸೊ ಆ 5 ವರ್ಷದ ಪ್ರಯತ್ನ 6ನೇ ವರ್ಷದಲ್ಲಿ ನಮ್ಗೆ ಎದ್ದು ಕಾಣಿಸ್ತಾ ಇದೆ ಸರ್. ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ಅವ್ರದೇ ಒಂದು ಕುಟುಂಬ, 3 ಜನ ಅಣ್ಣ ತಮ್ಮಂದ್ರು, ಅವರು ಶ್ರೀಮತಿಯವರು, ಸೊ ಅವರೇ ಸೇರ್ಕೊಂಡು ಈ ಒಂದು ಪ್ರಾಡಕ್ಟ್ ನ ತಯಾರು ಮಾಡಿ ದಿಲೀಪ್ ಸರ್ ಮಾರ್ಕೆಟಿಂಗ್ ಅಲ್ಲಿ ಪ್ರತಿ ಕಡೆ ಜನಗಳಿಗೆ ತಗೊಂಡೋಗಿ ಕೊಟ್ಟು, ಇದನ್ನ ಫಸ್ಟ್ ಕುಡೀರಿ ನೀವು, ಕುಡಿದಾದ ನಂತರ ನನಗೆ ಅಮೌಂಟ್ ನ ಕಳಿಸಿ ಅಂತ ಹೇಳಿ ಕೊಟ್ಟು, ಯಾರೊಬ್ರು ಇವತ್ತಿನವರೆಗೂ, ನಮ್ಮ ಸರ್ ಹೇಳ್ತಾರೆ, ನಮ್ಮ ಭಾಷೆ ಹೇಳೋದು, ಯಾರೊಬ್ರು ಇವತ್ತಿನವರೆಗೂ ಮೋಸ ಮಾಡಿಲ್ಲ ಅಂತ. ಓಕೆ. ಎಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ ಕೊಟ್ಟಿದ್ದಾರೆ ಅಂತ. ಕಳೆದ 5 ವರ್ಷದಿಂದ ಏನಿತ್ತು, ಅವರ ಕುಟುಂಬದ ಒಂದು ಪರಿಶ್ರಮ ಇವತ್ತು ಅವ್ರನ್ನ ಆ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸಿದೆ ಸರ್. ಓಕೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅನ್ಸ್ತಾ ಇದೆ ನಿಮ್ಮ, ಯಾಕಂದ್ರೆ ನಿಮ್ಮ ಮಾತುಗಳಲ್ಲೂ ಕೂಡ ಕೇಳಿದಾಗ ಒಂದ್ ಏನೋ ಒಂದು ಸಾಧನೆ ಆಗಿದೆ, ಜೊತೆಗೆ ಜನರಿಗೆ ಅದರಿಂದ ಉಪಯೋಗ ಆಗಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಂಪೂರ್ಣವಾಗಿದೆ ಸರ್. ಬಿಕಾಸ್ ಯಾಕಂದ್ರೆ ನಾವು ಸರ್ಕಾರಿ ಉದ್ಯೋಗದಲ್ಲಿ ಇದ್ದಂತ ಒಂದು ಸರ್ಕಾರಿ ಉದ್ಯೋಗ ತ್ಯಜಿಸಿ ಇವತ್ತು ನನ್ನ ಜೀನಿನಲ್ಲೇ ಇರಬೇಕು, ಯಾಕಂದ್ರೆ ನಮಗೂ ಅತ್ಯುತ್ತಮವಾದಂತ ಆರೋಗ್ಯನೂ ಸಿಕ್ಕಿದೆ. ಸೊ ಆರ್ಥಿಕವಾಗಿ ನಾವು ಸಬಲ ಹೊಂದಿದ್ವಿ, ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾ ಇದ್ದೆ, ಬಟ್ ಬೇಡ, ನಾನು ಇವತ್ತು ಈ ಸಂಸ್ಥೆಯಲ್ಲಿ ಇರಬೇಕು ಅಂತೇಳಿ ನಾನು ಸರ್ಕಾರಿ ಉದ್ಯೋಗ ಬಿಟ್ಬಿಟ್ಟು ಇವತ್ತು ನಾನು ಈ ಸಂಸ್ಥೆನಲ್ಲಿ ಇರೋದು ಸರ್. ನನಗೆ ಸಂಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ. ಓಕೆ. ಸೊ ಈಗ ಮಾರ್ಕೆಟ್ನಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ನೋಡ್ತೀವಿ, ಹೆಲ್ತ್ ಮಿಲೆಟ್ ಮಿಕ್ಸ್ಗಳು ಸಾಕಷ್ಟು ಒಂದು ಕಾಂಪಿಟೇಟಿವ್ ಒಂದು ಪದಾರ್ಥ ಬಂತು ಅಂದರೆ ಅದರ ಹಿಂದೆ ಮುಂದೆ ಎಲ್ಲ ಪದಾರ್ಥಗಳು ಬರ್ತಾ ಇರುತ್ತವೆ. ಸೊ ಬಿಯಾಂಡ್ ದಿಸ್ ಎಲ್ಲವೂ ಇದರ ಮುಂದೆನೂ ಕೂಡ ಜೀನಿ ಒಂದು ರೀತಿಯಾಗಿ ಹೈಲೈಟ್ ಆಗಿ ಎದ್ದು ಕಾಣ್ತಾ ಇದೆ.
ಸೊ ಈ ಒಂದು ಮ್ಯಾಸಿವ್ ಒಂದು ಪ್ರಾಪಗ್ಯಾಂಡ್ ಆಗಬಹುದು, ಈ ಒಂದು ಮ್ಯಾಸಿವ್ ಅಟ್ರಾಕ್ಷನ್ ಆಗಬಹುದು, ಜನರಿಗೆ ಯಾವ ರೀತಿ ತಲುಪಿಸಿದ್ರಿ ನೀವು ಅಂತ? ಸರ್, ಒಂದು ಸುಮಾರು ಕಂಪ್ನಿಗಳು ಬಂದಿದೆ, ಬಹಳ ಖುಷಿ ಇದೆ, ಯಾಕಂದ್ರೆ ಎಲ್ಲರೂ ಉದ್ಯೋಗ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ನಿಜ. ಅದ್ರ ಜೊತೆಗೆ ಸರ್ ಬಹಳ ಹೆಮ್ಮೆ ಇದೆ, ನಮ್ದು ಮದರ್ ಕಂಪ್ನಿ ಅಂತ ಹೇಳ್ಬಿಟ್ಟು. ಓಕೆ. ಸೊ ನಮ್ದು ಮೊದಲ ಕಂಪ್ನಿ ಈ ಸಿರಿಧಾನ್ಯಗಳಿಂದ ಏನು ಉತ್ಪತ್ತಿ ಮಾಡೋದು, ಮಿಲ್ಲೆಟ್ ಮಿಕ್ಸ್ ಏನು ಮಾಡುದು, ಅದು ಮೊದಲೇ ಕಂಪ್ನಿ ಅನ್ನೋದು ಬಹಳ ಖುಷಿ ವಿಚಾರ ನಮ್ಗೆ ಆಕ್ಚುಲಿ. ಸೊ ಅದು ಬಿಟ್ರೆ ಜನಗಳಿಗೆ ಅವರೇ ಇದು ಮಾಡಿರೋದು ಸರ್. ನಾವು ಆಕ್ಚುಲಿ ನಿಮ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ ನಿಮ್ಗೆ ಈ ಹೆಮ್ಮೆಗೆ ಕಾರಣನೇ ಅವರು ಅಂತ ಹೇಳ್ಬೋದು. ಎಷ್ಟೇ ಕಂಪ್ನಿ ಬರಲಿ ಸರ್ ಹಿಂದೆ, ನಮ್ಮಲ್ಲೇ ಡಿಸ್ಟ್ರಿಬ್ಯೂಟರ್ ಆಗಿದ್ದಂಥವ್ರು, ಸೊ ಅವರೇ ಒಂದು ಕಂಪ್ನಿಗಳು ತೆರೆದಿದ್ದಾರೆ. ಓಕೆ. ಸೊ ಅವರೇ ಬೇರೆ ಕಡೆ ಹೋಗಿದ್ದಾರೆ, ಇವತ್ತು ಅವ್ರು ಸಫರು ಪಡ್ತಾ ಇದ್ದಾರೆ. ಸೊ ಯಾಕೆಂದ್ರೆ ಸರ್ ನಾವು ನ್ಯಾಚುರಲ್ ಮಾತಾಡ ಆಕಾಶ ನೋಡೋಕೆ ನುಗ್ಗು ನುಗ್ಗಲಲ್ಲ ಅಂತೀವಿ ನಾವು. ಖಂಡಿತ, ಹೌದು. ಸೊ ಯಾರು ಬೇಕಾದ್ರೂ ಮಾಡ್ಬೋದು. ಇವತ್ತು ನಮ್ಗೆ ಎಷ್ಟೇ ಕಂಪ್ನಿ, ಮೋರ್ ದೆನ್ 100 ಕಂಪ್ನೀಸ್ ಇದೆ ಮಿಲೆಟ್ ಮಿಕ್ಸ್ ಅಲ್ಲಿ. ಓಕೆ. ಸೊ ನಮ್ಗೆ ಖುಷಿ ಇದೆ, ಯಾಕಂದ್ರೆ ಎಲ್ಲರಿಗೂ ಉದ್ಯೋಗ ಸಿಕ್ಕಿದೆ. ಎಷ್ಟೋ ಜನಕ್ಕೆ ಈಗ ಏನು ಕೋವಿಡ್ ಅಂತ ಬಂದ್ಮೇಲೆ ಎಷ್ಟೋ ಜನ ಎಲ್ಲ ಸಿಟಿಯಿಂದ ಹಳ್ಳಿಗೆ ಬಂದರು. ಓಕೆ. ಸೊ ಎಲ್ಲ ಬಂದ ಮೇಲೆ ಇವತ್ತು ಎಷ್ಟೋ ಜನ ನಿರುದ್ಯೋಗ ಇದ್ದಂಥ ಸಂದರ್ಭದಲ್ಲಿ ಉದ್ಯೋಗ ಸಿಕ್ಕಿದೆ ಇವತ್ತು. ಅದು ಭಾಳ ಖುಷಿ ಇದೆ ನಮಗೆ. ಬಟ್ ಯಾರೇ ಬಂದ್ರು ಯಾರೂ ನಾವು ಪೈಪೋಟಿ ಅಂತ ಯಾರನ್ನೂ ತಗೊಳಕ್ ಇಷ್ಟಪಡಲ್ಲ ಸರ್. ಓಕೆ. ಸೊ ಅವ್ರ ಉದ್ಯಮ ಅವ್ರದ್ದು ನಡೀತಾ ಇರುತ್ತೆ, ನಮ್ಮ ಉದ್ಯಮ ನಮ್ದು ನಡೀತಾ ಇದೆ. ಬಟ್ ನೀವು ಹೇಳಿದ್ದು ನಿಜ, ಯಾಕೆಂದ್ರೆ ಬ್ರಾಡ್ ಥಿಂಕಿಂಗ್ ಅಂತ ನಿಮ್ಮ ಮಾತುಗಳಲ್ಲಿ. ಸೊ ಎಷ್ಟೇ ಪೈಪೋಟಿ ಬಂದರೂ ಕೂಡ ಮಾರ್ಕೆಟ್ನಲ್ಲಿ ಜೀನಿ ಫಸ್ಟ್ ಬೆಸ್ಟ್ ಅಂತ ಅನ್ನಿಸ್ಕೊಂಡಿರುವಂಥದ್ದು. ಸೊ ಇದ್ರ ಹಿಂದೆ ಕೂಡ ನಿಮ್ಮ ಶ್ರದ್ಧೆ, ಐ ಮೀನ್ ಒಂದು ಟೀಮಿನ ಶ್ರದ್ಧೆ ಕೂಡ ಸಾಕಷ್ಟು ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಇವತ್ತು ಏನು ಜೀನಿ ಅಥವಾ ಬೇರೆ ಪ್ರಾಡಕ್ಟ್ ಯಾವುದೇ ಸ್ಟೋರ್ಗೆ ಹೋಗಿ ಅಥವಾ ಮೆಡಿಕಲ್ ಸ್ಟೋರ್ ಆಗಿರ್ಬೋದು, ಇಲ್ಲ ಸೂಪರ್ ಮಾರ್ಟ್ ಯಾವುದೇ ಅಂಗಡಿಗಳಿಗೆ ಹೋದ್ರು ಜನ ಬಂದ್ಬಿಟ್ಟು ಸಿರಿಧಾನ್ಯಗಳು ಪೌಡ್ರ್ ಕೊಡಿ ಅಂತ ಕೇಳ್ತಾ ಇಲ್ಲ, ಜೀನಿ ಕೊಡಿ ಅಂತ ಕೇಳ್ತಾರೆ. ಸೊ ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೋದ್ರೂ ಯಾರು ಒಪ್ತಾ ಇಲ್ಲ. ಸೊ ಅದಕ್ಕೆ ಆಲ್ಟರ್ನೇಟ್ ಆಗಿ ಇದೊಂದು ಇದೆ ಅಂತ ಅವರು ಹೇಳೋಕ್ಕಾಗಲ್ಲ, ಜೀನಿನೇ ಬೇಕು ಅಂತಾರೆ. ಸೊ ಅದು ಖುಷಿ ಇದೆ ನಮ್ಗೆ ಇವತ್ತು. ಸೊ ಒಂದು, ಸೊ ಅದನ್ನ ವರ್ತಾಪಡಿಸಿದ್ರೆ ಟೀಮ್ ವರ್ಕ್ ಅಂತ ಬಂದಾಗ ಸರ್, ಕರ್ನಾಟಕ ರಾಜ್ಯಾದ್ಯಂತ 270 ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಸರ್. ಓಕೆ. ಓವರ್ ಆಲ್ ನಮಗೆ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಸೇರಿಸಿ, ಕರ್ನಾಟಕ, ಇಡೀ ಕರ್ನಾಟಕ, ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ಸ್ಯಾಂಪಲ್ ಕೊಡ್ತೀವಿ ಸರ್. ನಾವು ಇವತ್ತು ಸ್ಯಾಂಪಲ್ಸ್ ಕೊಡ್ತೀವಿ, ಬಿಕಾಸ್ ರೀಸನ್ ಒಂದೇ, ಜನಗಳು ನಾವು ಎಷ್ಟೇ ಬೆಳೆದ್ರು ನಮ್ಮ ಪ್ರಾಡಕ್ಟ್ನ ನ್ಯಾಚುರಲ್ ಟೆಸ್ಟ್ ಮಾಡಿ. ನಾವು ಇನ್ನ 10% ಜನಗಳು ರೀಚ್ ಆಗಕ್ಲಿಕ್ಕೆ ಆಗಿಲ್ಲ ಸರ್. ಬೆಳೆದಿದೆ ಕಂಪ್ನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಎಷ್ಟು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ನಾವೊಂದು 10-15% ನಾವು ರೀಚ್ ಆಗಿರ್ಬೋದು ಅಷ್ಟೇ. ನಾವು ಇವತ್ತು ನಾವೇನೇ ಇವತ್ತು ನಾನು ಇಲ್ಲಿ ಕೂತ್ ಮಾತಾಡ್ತಾ ಇರ್ಬೋದು, ಬಟ್ ಆಚೆ ಒಂದು ಸ್ಟೋರ್ ಹತ್ರ ಆಗಿರ್ಬೋದು ಅಥವಾ ಏನೇ ಆಗಿರ್ಲಿ, ನಾವು ಇವತ್ತು ನ್ಯಾಚುರಲ್ ಆಗಿ ಟೇಸ್ಟ್ ಮಾಡಿ ನಮ್ದು ಹೇಗಿದೆ ನೋಡಿ ನೀವು ಅಂತ ನಾವು ಟೆಸ್ಟ್ ಇವತ್ತು ಕೊಡ್ತಾ ಇದ್ವಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಓಕೆ. ಸೊ ಆಶ್ಚರ್ಯ ಅನ್ಸುತ್ತೆ, ಯಾಕಂದ್ರೆ 60 crore ಜನಸಂಖ್ಯೆನಲ್ಲಿ ಎಲ್ಲರ ಮನೆ ಮಾತು ಕೂಡ ಹೌದು ಜೀನಿ ಪ್ರಾಡಕ್ಟ್ ಅಂತ ಅನ್ನಿಸ್ಕೊಳ್ತಾ ಇದೆ. ಆದ್ರೆ ಮಾರ್ಕೆಟಿಂಗ್ ನಲ್ಲೂ ನೋಡ್ಕೊಂಡ್ರು ಕೂಡ ಫಸ್ಟ್ ಇದ್ರಲ್ಲಿ. ಖಂಡಿತ ಇದೆ ಸರ್. ಸೊ ಇನ್ನು ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳುವಂತದ್ದು, ಯಾಕಂದ್ರೆ ಜನರು ಇಷ್ಟಪಟ್ಟು ಖರೀದಿ ಮಾಡುವಂಥದ್ದು. ಹೌದು ಸರ್. ಯಾರು ಬಲವಂತ ಇಲ್ಲ, ಇಂಥದ್ದೇ ಮಾಡಿ ಇಂಥದ್ದು ನೋಡಿ ಅಂತದೇನಿಲ್ಲ, ಜನ ಇಷ್ಟಪಟ್ಟು ಕೊಟ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾತಾಡ್ತೀನಿ ತಮ್ಮ ಜೊತೆ. ವೀಕ್ಷಕರೇ, ಜೀನಿ ಹೆಲ್ತ್ ಮಿಲೆಟ್ ಮಿಕ್ಸ್, ಸೊ ಒಂದು ಸಾವಯವ ಆಗಬಹುದು, ಜೊತೆಗೆ ಸಿರಿಧಾನ್ಯಗಳು. ನಾವು ಸಿರಿಧಾನ್ಯಗಳು ಒಂದು ತಕ್ಷಣ ನಮಗೆ ಅನಿಸುತ್ತೆ, ಸೊ ಸಾಕಷ್ಟು ಅದರಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಎಲ್ಲ ರೀತಿಯಾಗಿ ಅನಾಯಾಸವಾಗಿ ಸಿಗುತ್ತೆ. ನಾವು ಒಂದೊಂದೇ ಹುಡ್ಕೊಂಡು ಹೋಗಾಗಿಲ್ಲ, ಎಲ್ಲ ಮಿಲೆಟ್ ಮಿಕ್ಸ್ ಇಲ್ಲೇ ಸಿಗುತ್ತೆ. ಮತ್ತು ಎಲ್ಲ ವಯೋಮಾನದವರಿಗೂ ಕೂಡ ಈ ಮಿಲೆಟ್ ಮಿಕ್ಸ್ಗಳು ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಕಾರಿಯಾಗಿದೆ. ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗಿರಬಹುದು, ಎಲ್ಲದಕ್ಕೂ ಕೂಡ ಜೀನಿ ಒಂದು ರೀತಿಯ ರಾಮಬಾಣ ಆಗಿದೆ ಎನ್ನುವಂಥದ್ದು. ಮತ್ತಷ್ಟು ಜೀನಿ ಪ್ರಾಡಕ್ಟ್ಸ್ಗಳ ಬಗ್ಗೆ ಮತ್ತು ಬೇರೆ ಬೇರೆ ಉದ್ದೇಶಗಳ ಬಗ್ಗೆ, ಇನ್ನು ಯಾವ ಹೊಸ ಯೋಜನೆಗಳೇನಿದ್ದಾವೆ, ಹೊಸತನ್ನು ಜನರಿಗೆ ಕೊಡೋದಕ್ಕೆ ಜೀನಿ ಯಾವ ರೀತಿ ಸಿದ್ಧವಾಗಿದೆ, ಇದೆಲ್ಲದರ ಬಗ್ಗೆ ಮಾತಾಡ್ತೀನಿ ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ನಂತರ ಆರೋಗ್ಯಕ್ಕಾಗಿ ಜೀನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಬಗ್ಗೆ. ಸೊ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಜನರನ್ನ ರೀಚ್ ಆಗಿದೆ ಈ ಒಂದು ಹೆಲ್ತ್ ಮಿಲೆಟ್ ಮಿಕ್ಸ್. ಸೊ ಸಾಕಷ್ಟು ಜನರ ಅಭಿಪ್ರಾಯಗಳು ಕೂಡ ತುಂಬಾ ಪಾಸಿಟಿವ್ ಆಗಿದೆ. ಮತ್ತಷ್ಟು ನಾನು ಜಗದೀಶ್ ಬಾಬು ಅವ್ರ ಜೊತೆ ಮಾತಾಡ್ತೀನಿ. ಜಗದೀಶ್ ಬಾಬು ಅವರೇ, ಬಹಳ ಕಡಿಮೆ ಸೀಮಿತ ಅವಧಿಯಲ್ಲಿ ಸಾಕಷ್ಟು ಜನರ ಮನೆ ಮಾತಾಗಿರುವಂಥದ್ದು. ಖಂಡಿತ. ಮತ್ತು ಜನ ಕೂಡ ಒಳ್ಳೊಳ್ಳೆ ರಿವ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ. ಅಂದ್ರೆ ಹೇಳ್ತಾ ಇದ್ದಾರೆ, ಇದನ್ನು ಯಾರು ಬಲವಂತದಿಂದ ಹೇಳಿಸ್ತಾ ಇಲ್ಲ, ಅವರ ಬಾಯಿಂದ ಅಂದ್ರೆ ಅವರ ಅನುಭವಕ್ಕೆ ಬಂದದನ್ನ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡ್ತಾರೆ ಜೀನಿಯನ್ನ. ಸೊ ಹೀಗೆ ನಿಮ್ಗೆ ಯಾವ ರೀತಿಯಾದಂತಹ ರಿವ್ಯೂಸ್ಗಳು ಸಿಕ್ಕಿದೆ ಅಂತ?
ಸೊ ತುಂಬಾ ಒಳ್ಳೆ ರಿವ್ಯೂ ಸಿಕ್ಕಿದೆ ಆಕ್ಚುಲಿ ನನ್ನ ವೈಯಕ್ತಿಕವಾಗಿ ರಿಸಲ್ಟ್ ಅಂತ ಬಂದ್ರೆ ಧಾರವಾಡದಲ್ಲಿ ಪ್ರೊಫೆಸರ್ ಇದ್ದಾರೆ ಸರ್ ಎಂ ಬಿ ಬಿ ಎಸ್ ಪ್ರೊಫೆಸರ್ ಅವ್ರು ಆಕ್ಚುಲಿ ಡಾಕ್ಟರ್ ಡಾಕ್ಟರ್ ಜಗದೀಶ್ ಅಂತ ಹೇಳ್ಬಿಟ್ಟು ಸೊ ನಮ್ಗೆ ನಿಮ್ ಸ್ಕ್ರೀನ್ ಶಾಟ್ ಕಳಿಸ್ಕೊಡ್ತೇನೆ ಅದು ಲಾಸ್ಟ್ 1 ಇಯರ್ ಆಗಿದೆ ಸರ್ ಮೋಸ್ಟ್ ಪ್ರಾಬ್ಲಿ ನನಗೊಂದು 10:30-11 ನೈಟ್ ಕಾಲ್ ಮಾಡಿದ್ರು ಕಾಲ್ ಮಾಡಿ ಸರ್ ನಮಸ್ತೆ ಜಗದೀಶ್ ಅಂತ ಸರ್ ಹೇಳಿ ಸರ್ ಅಂತ ಅಂದೆ ಸೊ ನನ್ನ ಪರ್ಸ್ನಲ್ ನಂಬರ್ ಹುಡುಕಿದ್ದಾರೆ ಸರ್ ಅವ್ರು ಆಕ್ಚುಲಿ ಓಕೆ ಸೊ ಅಷ್ಟರೊಳಗಡೆ ನಮ್ಮ ಜೀನಿದು ನನ್ನ ಪರ್ಸ್ನಲ್ ನಂಬರ್ಗಳೆಲ್ಲ ನಮ್ಮ ಜೀನಿಗೆ ನಂಬರ್ಗಳು ಆಗೋಗ್ಬಿಟ್ಟಿತ್ತು ಸೊ ನಂಬರ್ ಇಸ್ಕೊಂಡು ನಾನು ಕಾಲ್ ಮಾಡಿ ಸರ್ ನಿಮ್ಮ ಪಾಕ್ ಪೂಜೆ ಮಾಡ್ಬೇಕು ಎಲ್ಲಿ ಸಿಗ್ತೀರಾ ಅಂತ ಕೇಳಿದ್ರು ಸರ್ ಓಕೆ ಸರ್ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂದಂಗಾಯ್ತು ನನಗೆ ಇವತ್ತು ಆ ಪದವಿಯ ಅವರು ನೆನೆಸ್ಕೊಂಡ್ರೆ ಆ ಥರ ಆಗುತ್ತೆ ನಮ್ಗೆ ಆಕ್ಚುಲಿ ಇದು ಯಾವುದೇ ರೀತಿ ಕಟ್ಟುಕತೆ ಅಲ್ಲ ನನ್ನ ಮೊಬೈಲಲ್ಲಿ ಇವತ್ತು ಆ ರಿಸಲ್ಟ್ ಇದೆ ಅದೇ ಥರ ಅವ್ರು ಏನು ಕಳಿಸಿದಾರೆ ಅದೇ ಥರ ಇದೆ ಓಕೆ ಸರ್ ಏನಕ್ಕೆ ಸರ್ ಅಂದೆ ಸರ್ ನಾನು 22 ವರ್ಷದಿಂದ ಅನ್ನ ಊಟ ಮಾಡಿರಲಿಲ್ಲ ಶುಗರ್ ಇತ್ತು ನನಗೆ ಹೈ ಶುಗರ್ ಇತ್ತು ನಾನು ಆಸ್ ಎ ಡಾಕ್ಟರ್ ಆಗಿ ನನಗೆ ಕಂಟ್ರೋಲ್ ಬಂದಿರಲಿಲ್ಲ ಮಧ್ಯರಾತ್ರಿ ಎಲ್ಲ ಎದ್ಬಿಟ್ಟು ಅವರು ಶುಗರ್ ಟೆಸ್ಟ್ ಮಾಡ್ತಾ ಇದ್ರಂತೆ ಸರ್ ಓಕೆ ಸೊ ಲಾಸ್ಟ್ 20 ಡೇಸಿಂದ ಇವತ್ತಿನವರೆಗೂ 10 ಡೇಸಿಂದ ಅನ್ನ ಊಟ ಮಾಡ್ತಾ ಇದ್ದೀನಿ ನಾನು ನನಗೆ ಅನ್ನ ಕೊಟ್ರಿ ನೀವು ಸರ್ ತುಂಬ ಒಳ್ಳೆ ರಿಸಲ್ಟ್ ಸರ್ ಅದು ನನ್ನ ಲೈಫಲ್ಲಿ ನನ್ನ ಲೈಫಲ್ಲಿ ಇವತ್ತಿನವರೆಗೂ ದ ಬೆಸ್ಟ್ ರಿಸಲ್ಟ್ ಫಸ್ಟ್ ರಿಸಲ್ಟ್ ಬೆಸ್ಟ್ ರಿಸಲ್ಟ್ ನನಗದು ಡಾಕ್ಟರ್ ಜಗದೀಶ್ ಅಂತ ಹೇಳ್ಬಿಟ್ಟು ಸರ್ ದಾವಣಗೆರೆ ಅವರು ಸೊ ನನ್ಗೆ ಎಷ್ಟು ಖುಷಿ ಆಯಿತು ಅಂದರೆ ಅವ್ರದ್ದು ರಿಸಲ್ಟ್ ಕೇಳ್ಬಿಟ್ಟು ನಾನಂದೆ ಸರ್ ಇದು ನನ್ನಗೆ ಅದಲ್ಲ ಸರ್ ಇದು ಈ ಕ್ರೆಡಿಟ್ ಏನಿದ್ರು ನಮ್ಮ ದಿಲೀಪ್ ಸರ್ ಅಂತ ಫ್ಯಾಮಿಲಿಗೆ ಹೋಗ್ಬೇಕು ಬಿಕಾಸ್ ಯಾಕೆಂದ್ರೆ ಅದನ್ನ ಕಂಡಿಡಿದವರು ಪರ್ಚೇಸ್ದವ್ರು ಅವರು ಅವ್ರ ಫ್ಯಾಮಿಲಿಗೆ ಹೋಗ್ಬೇಕದು ಅಂತಂದೆ ಸರ್ ಅವ್ರು ಇವತ್ತೂ ಮಂತ್ಲಿ ಟ್ವೈಸ್ ಕಾಲ್ ಮಾಡೇ ಮಾಡ್ತಾರೆ ಮಾತಾಡ್ತಾರೆ ನನಗೆ ಸರ್ ಎಷ್ಟು 1000 ಜನ ಕೇಳಿದ್ರು ಗೊತ್ತಿಲ್ಲ ಸರ್ ಅವರು ಓಕೆ ಆಸ್ ಎ ಡಾಕ್ಟರ್ ಸರ್ ಇವತ್ತು ಅವ್ರ ಸ್ಟೇಟಸ್ ಅಲ್ಲಿ ಪ್ರತಿದಿನ ಜೀನಿ ಹಾಕೊಂತಾರೆ ಸೊ ಅಷ್ಟು ಫ್ಯಾನ್ ಆಗ್ಬಿಟ್ಟಿದೆ ಅದಕ್ಕೆ ಅಂತ ಬೆಳಗ್ಗೆ ಎದ್ದು ಮೈ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಸರ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದು ಒಂದಿದು ಇನ್ನೊಂದು ಸರ್ ಊರ್ಕೆರೆ ಹತ್ರ ಸರ್ ರಿಸಲ್ಟ್ ಯಾರೋ ಒಬ್ರು ಬಂದ್ಬಿಟ್ಟು ನನಗೆ ಜೀನಿ ತಗೊಂಡೋದ್ರು ಆಕ್ಚುಲಿ ಅವ್ರಿಗೆ ಸ್ಟೋಕ್ ಆಗಿತ್ತಂತೆ ಶಿರಾದಲ್ಲೇ ಸ್ಟೋಕ್ ಆಗಿತ್ತಂತೆ ಅವ್ರಿಗೆ ಸೊ ಮಗಳು ಮನೆಯಲ್ಲಿ ಇದ್ರಂತೆ ಊರ್ಕೆರೆ ಇದಾರೆ ಈಗಲೂ ಅವ್ರು ಪ್ರೆಸೆಂಟ್ ಇದಾರೆ ಸೊ ಅದ್ರದ್ದು ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ ಆಕ್ಚುಲಿ ಅವ್ರದ್ದೇ ವೈಯಕ್ತಿಕವಾಗಿ ನಾವು ವಿಡಿಯೋ ಮಾಡಿದ್ವಿ ಹೋಗ್ಬಿಟ್ಟು ಸೊ ಅವ್ರು ತಗೊಂಡೋಗಿದ್ರಂತೆ ಸರ್ ಸರ್ 2 ವರ್ಷದಿಂದ ಅವ್ರ ಮಗಳೇ ನೋಡ್ಕೊಂತ ಇರೋದು ಅವ್ರ ನಿತ್ಯ ಕರ್ಮ ಸಮೇತ ಎಲ್ಲ ಮಗಳೇ ನೋಡ್ಕೊತಾ ಇದ್ದಿದ್ದು ಸರ್ ಇದು ಕುರ್ದು ಎಕ್ಸಾಕ್ಟ್ 22 ಡೇಸ್ಗೆ ಅವ್ರ ನಿತ್ಯ ಕರ್ಮ ಅವ್ರು ಮುಗಿಸ್ಕೊಂಡಿದ್ದಾರೆ ಸರ್ ಓಕೆ ಆಸ್ ಎ ಸ್ಟೋಕ್ ಪೇಷಂಟ್ ಓಕೆ ಅವರು ಏಬಲ್ ಆಗಿದ್ದಾರೆ ಏಬಲ್ ಆಗಿದ್ದಾರೆ ಸರ್ ನನಗೆ ಕಾಲ್ ಮಾಡಿ ಅವರು ಸಹ ಮನೆಗೆ ಬರಬೇಕು ನೀವು ನಂಗೆ ಸ್ವಲ್ಪ ಗಾಬರಿ ಆಯಿತು ಓಕೆ ಮನೆಗೆ ಏನು ಈ ಥರ ಕರೀತಾ ಇದ್ದಾರಲ್ಲ ಅಂತೇಳಿ ಸರ್ ನನ್ನ ಮನೆ ಒಳಗಡೆನೆ ಹೋಗಿಲ್ಲ ಸರ್ ಅವ್ರ ಮಗಳು ಅಲ್ಲಿಂದನೇ ಒಂಥರ ಕಣ್ಣಲ್ಲಿ ನೀರು ಹಾಕೋ ಥರ ಪಾಪ ಸ್ವಂತ ಮಗ ಮನೆಯಿಂದ ಆಚೆ ಹಾಕಿದ್ದಾರೆ ಮಗಳು ನೋಡ್ಕೊತಾ ಇದ್ದಾರೆ ಓಕೆ ಅವರಂದ್ರು ಇಲ್ಲ ನಮ್ಮ ತಂದೆ ಇಷ್ಟು ಓಡಾಡಲಿ ಸಾಕು ಅಂತ ಕಾಯ್ತಾ ಇದ್ವು ನಾವು ಇವತ್ತಿಷ್ಟು ಓಡಾಡ್ತಾ ಇದ್ದಾರೆ ಸಿ ಜೀನಿ ಮ್ಯಾಜಿಕ್ ಹೇಗಿದೆ ನಾವು ಹೇಳಿಲ್ಲ ಸರ್ ನಾವು ನೀವು ಕುಡಿಯೋದ್ರಿಂದ ನಿಮ್ಗೆ ಸ್ಟೋಕ್ ಇರೋರಿಗೆ ಒಂದು ಲಿಟ್ಲ್ ಬಿಟ್ ಏನೋ ಒಂದು ಎನರ್ಜಿ ಸಿಗುತ್ತೆ ನಿಮ್ಗೆ ಬೋನ್ಸ್ ಅಲ್ಲಿ ಒಂದು ಶಕ್ತಿ ಸಿಗುತ್ತೆ ಇಲ್ಲ ನರ್ವಸ್ ಅಲ್ಲಿ ನಿಮ್ಗೆ ಒಂದು ಎನರ್ಜಿ ಸಿಗುತ್ತೆ ಅಂತ ನಾವು ಹೇಳಕ್ ಹೋಗಿಲ್ಲ ಸರ್ ಶುಗರ್ ಕಡಿಮೆ ಆಗುತ್ತೆ ಅಂತ ನಾವು ಹೇಳಿಲ್ಲ ಸರ್ ಆಕ್ಚುಲಿ ಬಿ ಪಿ ಕಡಿಮೆ ಆಗುತ್ತೆ ಅಂತ ನಾವು ಹೇಳಿಲ್ಲ ಆಕ್ಚುಲಿ ನನ್ನ ಓನ್ ರಿಸಲ್ಟ್ ನಾನು ಜೀನಿಗೆ ಬರೋ ಕಾರಣ ನಮ್ಮ ತಾಯಿ ಓಕೆ ಸೊ ಹೀಗೆ ಶಿರಾಗ್ ಹೋದಾಗ ನಮ್ಮ ತಾಯಿಗೆ ತೊಗೊಂಬಂದು ಕೊಟ್ಟಿದ್ದೆ ನಾನು ಒಂದು 25-30 ಡೇಸ್ ಆಕ್ಚುಲಿ ನಮ್ಮ ತಾಯಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಓಕೆ ಸೊ ಮುಂಚೆಯಿಂದನೂ ಅವರು ನಾರ್ಮಲ್ ಆಗಿ ನಡೀತಾರೆ ಸ್ವಲ್ಪ ಅವ್ರಿಗೆ ಸ್ವಾಧೀನ ಕಡಿಮೆ ಬಿ ಪಿ ಶುಗರ್ 2 ಇದೆ ಅವ್ರಿಗೆ ಸೊ ಲಾಸ್ಟ್ ಒಂದು ಅವ್ರಿಗೆ ಶುಗರ್ ಬಂದು ಲಾಸ್ಟ್ ಬಿ ಪಿ ಒಂದು 30 ಇಯರ್ಸಿಂದನೂ ಒಂದು ಇದೆ ಶುಗರ್ ಈಗ ಒಂದು 10 ಇಯರ್ಸಿಂದ ಇದೆ ಸರ್ ಒಂದು ದಿವಸ ಟಿಫನ್ ಮಾಡ್ತಾ ಇದ್ದೆ ಮನೆಯಲ್ಲಿ ನನಗೆ ಏಕ್ದಮ್ ಅಮ್ಮ ಇದ್ದವರು ಅದೇನು ತಂದ್ಕೊಟ್ಬಿಡಪ್ಪ ನೀನು ಏನು ತಂದ್ಕೊಟ್ಟ ನೀನು ಅಂತ ಒಂದು ಸೆಕೆಂಡ್ ಗಾಬರಿ ಏನಪ್ಪ ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು ಅವಾಗ ಅವರು ಇದ್ದರು ಏನಕ್ಕಮ್ಮ ಏನಾಯ್ತಮ್ಮ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಕೈ ಎತ್ತು ಮುಗಿಬೇಕಪ್ಪ ಅದು ಯಾರು ಕೊಟ್ರು ಎಷ್ಟು ಎನರ್ಜಿ ಆಗಿದ್ದೀನಿ ಅಂದ್ರೆ ಸರ್ ನೀವು ನಂಬಲ್ಲ ನಮ್ಮ ತಾಯಿಗೆ ಬಸ್ ಹತ್ತಕ್ ಆಗ್ತಿರಲ್ಲ ಸರ್ ಓಕೆ ಸೊ ಅವ್ರ ಹತ್ರ ಪಾಸ್ ಇತ್ತು ಎವ್ರಿ ಮಂತ್ ಎವ್ರಿ ಇಯರ್ ರಿನಿವಲ್ ಮಾಡಿಸ್ತಿದ್ವು ಬಟ್ ಆದ್ರೂ ನಾನು ಕಾರಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಈಗಲೂ ಕರ್ಕೊಂಡು ಹೋಗ್ತೀನಿ ಬಟ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂದಾಗ ಬಸ್ ಹತ್ಬೇಕಾದ್ರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗೋದು ಇವಾಗ ಎನರ್ಜಿ ಆಗಿದ್ದಾರೆ ಸರ್ ಓಕೆ ಸ್ವಾಧೀನ ಅದೆಲ್ಲ ಎಲ್ಲ ನಾರ್ಮಲ್ ತುಂಬಾ ಚೆನ್ನಾಗಿದೆ ನಮ್ಮ ತಾಯಿ ನನ್ನ ಬೆಸ್ಟ್ ಎಕ್ಸಾಂಪಲ್ ನಾನ್ ಬೇರೆಯವ್ರ ಎಕ್ಸಾಂಪಲ್ ಕೊಡೋದ್ಬೇಕಾಗಿಲ್ಲ ನಂದೇ ನನ್ನ ಓನ್ ಆಗಿ ನನ್ನ ಬೆಸ್ಟ್ ಎಕ್ಸಾಂಪಲ್ ನಮ್ಮ ತಾಯಿ ಅವ್ರದೇನೆ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಅಲ್ಲಿ ಒಂದು ನಮ್ಮ ಮನೆ ಕಾರ್ಯಕ್ರಮ ಆಯ್ತು ಸುಮಾರು ಹಿಂಗೆ ಎನರ್ಜಿ ಆಗಿ ನಮ್ಮ ತಾಯಿ ಅಂದ್ರೆ ಒಂದು 35-40 ವರ್ಷದವರು ಓಡಾಡ್ದಂಗೆ ಎನರ್ಜಿ ಆಗಿ ಒಬ್ಬರೇ ಕಾರ್ಯಕ್ರಮ ಮುಗಿಸಿದ್ದಾರೆ ಮನೆಯದು ನಮ್ಮ ಮನೆ ಗೃಹ ಪ್ರವೇಶ ಕಾರ್ಯಕ್ರಮ ಬೆಸ್ಟ್ ಗಿಫ್ಟ್ ಏನಿಲ್ಲ ಸರ್ ನನಗೆ ನಿಜ ಅದೊಂದೇ ದೊಡ್ಡ ಗಿಫ್ಟ್ ನಾನು ಜೀನಿಗೆ ಬರೋ ಕಾರಣನೂ ಮೇನ್ ಅದೇ ನೆನ್ಕೊಂಡ್ಬಿಟ್ಟು ಓಕೆ ಓಕೆ
ಸೊ ಈಗ ರಿವ್ಯೂಸ್ಗಳ ಬಗ್ಗೆ ಹೇಳ್ತಾ ಇದ್ರಿ, ತುಂಬಾ ಸೆಲೆಬ್ರಿಟೀಸ್ ಕೂಡ ಇದ್ರ ಬಗ್ಗೆ ಸಾಕಷ್ಟು ಅಂದ್ರೆ ಉಪಯೋಗಿಸಿ ಅದರ ಅನುಭವವನ್ನ ಸಾಕಷ್ಟು ಹೇಳಿದ್ದಾರೆ. ಹೌದು ಸರ್. ಸೊ ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಈಗ ಅವ್ರ ಮನೆ ಮಾತು ಕೂಡ ಆಗ್ತಾ ಇದೆ, ಅವರು ಹಲವರಿಗೆ ಹೋದಂತ ಕಡೆ ಎಲ್ಲ ಹೇಳ್ತಾ ಇದಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಳುವಂತದಾದ್ರೆ ಸರ್, ನಮ್ಮ ಸಿನಿಮಾ ನಟರು ಖ್ಯಾತ ನಟರು ದೊಡ್ಡಣ್ಣ ಅವರು, ಸೊ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ಜೀನಿ ಕುಡಿಯೋದ್ರಿಂದ ದಪ್ಪ ಆಗ್ತಾರ ಸಣ್ಣ ಆಗ್ತಾರ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹೆಂಡತಿಗೆ ಮೊಣಕಾಲು ನೋವು ಮತ್ತೆ ಶುಗರ್ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬಿಟ್ಟು ಸರ್ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಸರ್ ಅವರು. ಓಕೆ, ದೊಡ್ಡ ಕಾರ್ಯಕ್ರಮ. ಸೊ ಆ ಕಾರ್ಯಕ್ರಮದಲ್ಲಿ ನಮ್ಗೆ ಯಾರೋ ವಿಡಿಯೋ ಕಳಿಸ್ಕೊಟ್ರು, ಅದನ್ನ ನೋಡಿದ್ರೆ ನಮ್ಗೆ ಆ ಖುಷಿನೇ ಬೇರೆ ಇತ್ತು ಸರ್. ನಮ್ಮ ವೀಕ್ಷಕರಿಗೂ ಆ ವಿಡಿಯೋ ತೋರಿಸ್. ಶೋರ್, ಡೆಫಿನೆಟ್ಲಿ ಸರ್. ನಾನು ವೀಕ್ಷಕರೇ, ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ಖ್ಯಾತ ನಟ ದೊಡ್ಡಣ್ಣ ಅವರು ಜೀನಿ ಬಗ್ಗೆ, ಸೊ ಅವರಿಗೆ ಆದಂತಹ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಹ್ಯಾವ್ ಎ ಲುಕ್. ಈ ಜೀನಿ ಕುಡಿದ್ರೆ ದಪ್ಪ ಆಗ್ತಾರೋ ಸಣ್ಣ ಆಗ್ತಾರೋ ನನಗೆ ಗೊತ್ತಿಲ್ಲ, ಅವರು ಹೇಳಬೇಕು. ಯಾಕೆಂದ್ರೆ ನಾನು ತಗೊಂಬಂದು ಕೊಡ್ತಾ ಇದ್ದೀನಿ, ನನ್ನ ಹೆಂಡತಿಗೆ ದಪ್ಪ ಆಗ್ತಾಳೆ ಆಗ್ತಾಳೆ ದಪ್ಪ ಮಾಡಬೇಕು ಅಂತ ನಾನು ಕಷ್ಟಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಜೀನಿ ಕುಡಿಯೋಕೆ ಶುರು ಮಾಡಿದವಳೆ, ಅದರಿಂದ ಒಂದಂತೂ ಸತ್ಯ ಹೇಳ್ಬಿಡ್ತೀನಿ, ಮಂಡಿ ನೋವೋಗಿದೆ, ಶಕ್ತಿಹೀನತೆ ಹೋಗಿ ಒಂಚೂರು ಶಕ್ತಿ ಬಂದಿದೆ, ಮದುವೆಯಾಗಿ 47 ವರ್ಷ ಆಯಿತು, ಕಮ್ಮಿ ಬೈತಾ ಇದ್ಲು, ಈಗ ಜೀನಿ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಬೈತಾಳೆ ನನ್ನ. ಯಾಕೆ ಅಂತಂತಂದರೆ ಬರಬೇಕಾದ್ರೆ ಏನು ತರ್ತೀಯೋ ಏನು ಬಿಡ್ತೀಯೋ ಜೀನಿ ತಗೊಂಬ ಅಂತಾಳೆ. ಎಸ್, ವೀಕ್ಷಕರೇ ನೋಡಿದ್ರಲ್ಲ, ನಟ ದೊಡ್ಡಣ್ಣ ಅವರು ಜೀನಿ ಹೆಲ್ತ್ ಮಿಕ್ಸ್ ಬಗ್ಗೆ, ಸೊ ಯಾವ ಒಂದು ಅನುಭವದ ಮಾತುಗಳನ್ನು ಹೇಳಿದ್ದಾರೆ ಅಂತ. ಹಾಗೆಯೇ ನಟ ದುನಿಯಾ ವಿಜಿ ಮತ್ತು ಜಿಮ್ ರವಿ, ಗೊತ್ತೇ ಇದೆ ನಿಮಗೆ, ಜಿಮ್ ರವಿ ದೇಸಿ ಕ್ರೀಡಾಪಟು ಕೂಡ, ಸೊ ಕೋಲಾರದವರು. ಮತ್ತು ದುನಿಯಾ ವಿಜಿ ಅವರ ಸೂಪರ್ ಸ್ಟೈಲಿಶ್ ಬಾಡಿಗೆ ಹೆಸರುವಾಸಿಯಾದಂಥವರು, ಪ್ರತಿದಿನ ಕಸರತ್ತು ಮಾಡ್ತಾನೆ ಇರ್ತಾರೆ. ಸೊ ಇವರಿಬ್ಬರು ಕೂಡ ಜೀನಿ ಹೆಲ್ತ್ ಮಿಲೆಟ್ ಮಿಕ್ಸನ್ನು ಉಪಯೋಗಿಸಿದ್ದಾರೆ. ಸೊ ಅದರ ಬಗ್ಗೆಯೂ ಕೂಡ ಅವರು ತಮ್ಮ ಮಾತುಗಳನ್ನು ಹೇಳಿದ್ದಾರೆ, ನೋಡಿ. ನಮಸ್ಕಾರ ಸ್ನೇಹಿತರೆ, ಜೀನಿ ಸಿರಿಧಾನ್ಯಗಳ ಸಿರಿ ಅಂತ ಇದು ನಾನು ಉಪಯೋಗಿಸ್ತೀನಿ, ತುಂಬ ಚೆನ್ನಾಗಿದೆ. ಇದು ನನ್ನ ಸ್ನೇಹಿತರು ಜಗದೀಶ್ ಅವರಿಂದ ಪಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ, ನೀವು ಉಪಯೋಗಿಸಿ, ಆರೋಗ್ಯಕ್ಕೆ ತುಂಬ ಒಳ್ಳೆ, ಗುಡ್ ಲಕ್. ಎಸ್, ನೋಡಿದ್ರಲ್ಲ ಯಾವ ರೀತಿಯ ಭರವಸೆಯ ಮಾತುಗಳು ವ್ಯಕ್ತ ಆಗ್ತಾ ಇದೆ ಜೀನಿ ಬಗ್ಗೆ ಅನ್ನುವಂಥದ್ದನ್ನ. ಎಸ್, ಜೀನಿಯ ಇನ್ನು ಮುಂದಿನ ವಿಚಾರಗಳು ಹೇಗಿದ್ದಾವೆ, ಜೊತೆಗೆ ಬೇರೆ ಇನ್ನೇನೇನಾದರೂ ಆಪ್ಷನ್ಸ್ಗಳು ಯಾವ ರೀತಿಯಾಗಿ ಸಿಗ್ತಾ ಇದೆ, ಮತ್ತು ಮಕ್ಕಳಿಗಾಗಬಹುದು, ಗರ್ಭಿಣಿಯರಿಗಾಗಬಹುದು, ಬಾಣಂತಿಯರಿಗಾಗಬಹುದು, ಮತ್ತು ಬೇರೆ ಬೇರೆ ಸಮಸ್ಯೆಗಳಿರುವಂಥವ್ರಿಗೆ ಜೀನಿ ಯಾವೆಲ್ಲ ರೀತಿ ಸದುಪಯೋಗ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾತಾಡೋಣ ಮತ್ತೊಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಆರೋಗ್ಯಕ್ಕಾಗಿ ಜೀನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಕರ್ನಾಟಕ ಝೋನಲ್ ಹೆಡ್ ಜಗದೀಶ್ ಬಾಬು ಆರ್ ಅವರಿದ್ದಾರೆ. ಮತ್ತಷ್ಟು ಜೀನಿ ಬಗ್ಗೆ ವಿಶೇಷವಾದಂತಹ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರಿ, ಇನ್ನು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದರೆ, ಈಗ ಆಲ್ರೆಡಿ ಸೌತ್ ಇಂಡಿಯಾ ಕಂಪ್ಲೀಟ್ ಆಗಿ ಮಹಾರಾಷ್ಟ್ರ ಸೇರಿದ ಹಾಗೆ ಇಡೀ ಸೌತ್ ಇಂಡಿಯಾದಲ್ಲಿ ಜೀನಿ ಒಂದು ರೀತಿಯ ಬಿಗ್ ಫುಟೇಜ್ ಅನ್ನ ಇಟ್ಟಿದೆ ಅಂತ ಅನ್ಸುತ್ತೆ. 100%. ಸೊ ಹಾಗಾಗಿ ಯಾವ ರೀತಿಯಾಗಿ ಅಲ್ಲಿನ ರೆಸ್ಪಾನ್ಸ್ ಹೆಂಗ್ ಸಿಗ್ತಾ ಇದೆ? ಕರ್ನಾಟಕದಲ್ಲಂತೂ ಎಲ್ಲರ ಮನೆ ಮಾತಿಗೆ ಪರಿಚಯ ಮಾಡಿಸ್ಬಿಟ್ಟಿದ್ದೀರಿ. ಸೊ ರೆಸ್ಟ್ ಆಫ್ ಕರ್ನಾಟಕ ಯಾವ ರೀತಿ ಇದೆ ರೆಸ್ಪಾನ್ಸ್ ಅಂತ? ಸರ್, ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಬಹಳ ಖುಷಿಯಾಗುತ್ತೆ ನಮಗೆ, ಎತ್ತಲ ಮಹಾರಾಷ್ಟ್ರ ಎತ್ತಲ ಕರ್ನಾಟಕ ಅನ್ನ ಹಾಗೆ ನಮ್ಗೆ. ಆಕ್ಚುಲಿ ಅಲ್ಲಿರುವಂತ ಕನ್ನಡಿಗರು ಸರ್, ಓಕೆ, ನಮ್ಮ ಮಹಾರಾಷ್ಟ್ರದಲ್ಲಿ ಏನು ಬಾಂಬೆ ಕನ್ನಡಿಗರು ಇದ್ದಾರೆ, ಸೊ ಅವರು ಆಕ್ಚುಲಿ ನಮಗೆ ಡಿಸ್ಟ್ರಿಬ್ಯೂಷನ್ ಕೊಡಿ ಅಂತ ಅವರು. ಓಕೆ, ಸೊ ಪ್ರತಿಯೊಂದು ಜಿಲ್ಲೆನಲ್ಲೂ ಅವರು ಮಹಾರಾಷ್ಟ್ರದಲ್ಲಿ ಅದೇ ತರ ಆಟ ಹಿಡಿದಿದೆ. ಜೀನಿ ಅಷ್ಟು ಹೋಪ್ ಕ್ರಿಯೇಟ್ ಮಾಡಿದೆ. ನಾವು ಇಲ್ಲಿಂದ ನಮ್ಮ ಹತ್ರ ಈಗಲೂ ಕೊರಿಯರ್ ಲಿಸ್ಟ್ಗಳಿದೆ ಸರ್. ನಾವು ಮಹಾರಾಷ್ಟ್ರಗೆ ಸುಮಾರು ಅಂದ್ರೆ ಮೋರ್ ದೆನ್ 20,000 ಕೆಜಿ ನಾನು ಕಳಿಸಿರ್ಬೋದು ಸರ್ ಇಲ್ಲಿವರೆಗೂ, ಒಂದು ವರ್ಷದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಓಕೆ, ಸೊ ನನ್ನ ಕಡೆಯಿಂದ, ನನ್ನ ಏಂಜಲ್ ಮಾರ್ಕೆಟಿಂಗ್ ಕಡೆಯಿಂದ ಕಳಿಸಿರ್ಬೋದು, ಬಟ್ ನಮ್ಮ ಕಂಪ್ನಿ ವೈಸು ನಮ್ಮ ಓವರಾಲ್ ಲೆಕ್ಕ ನೋಡ್ಕೊಂಡ್ರೆ ಬಹಳ ಆಗಿದೆ. ಸೊ ನನ್ನ ವೈಯಕ್ತಿಕವಾಗಿ ಮಹಾರಾಷ್ಟ್ರದಲ್ಲೂ ಒಳ್ಳೆ ರಿಸಲ್ಟ್ ಇದೆ ಸರ್. ಸೊ ಒಬ್ರು ಮಹಾರಾಷ್ಟ್ರದ, ಸಾರಿ ಅದು ಹೇಳ್ಬಿಡ್ತೀನಿ ನಿಮ್ಗೆ, ಮಹಾರಾಷ್ಟ್ರದಲ್ಲಿ ಒಬ್ರು ಲೇಡಿ ಓನ್ ಹೋಟೆಲ್ ಇಟ್ಕೊಂಡಿದ್ರಂತೆ, ಕನ್ನಡದವ್ರು ಆಕ್ಚುಲಿ, ಕರಾವಳಿ ಸೈಡ್ನವರು. ಓಕೆ, ಆ ಅಮ್ಮಂಗೆ ಸುಸ್ತು ಅಂತ ಮಾಡೋಕ್ಕಾಗ್ದಲ್ಲೇನೆ ಯಾವುದೋ ಒಂದು ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸೇರ್ಕೊಂಡಿದೆ ಸರ್. ಇದು ತಗೊಂಡು ಒಂದು 5-6 ತಿಂಗಳಿಗೆ ಮತ್ತೆ ಅಮ್ಮ ಅವ್ರು ಮತ್ತೆ ಹೋಟ್ಲು ಮಾಡಿದ್ದಾರೆ ಸರ್, ಎನರ್ಜಿ ಅಂತ ಹೇಳ್ಬಿಟ್ಟು. ಸಿ, ಬ್ಯಾಕ್ ಟು ಲೈಫ್ ಹೆಂಗೆ ವಾಪಸ್ ಬಂದಿದೆ ಅವ್ರಿಗೆ ಅಂತ. ಸೊ ಈ ಥರ ಎಲ್ಲ ಒಳ್ಳೊಳ್ಳೆ ರಿಸಲ್ಟ್ಸ್ಗಳಿದೆ ಸರ್. ಓಕೆ, ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನಿದೆ ಅಂದರೆ, ಇನ್ನೂ ಎಸ್ಟಾಬ್ಲಿಷ್ಮೆಂಟ್ ಹೆಚ್ಚಿಗೆ ಆಗಬೇಕು, ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಹೊಸ ಹೊಸ ಪ್ರಾಡಕ್ಟ್ಸು ಜನರಿಗೆ ರೀಚ್ ಆಗಬೇಕು, ಆ ಥರದ ಏನಾದರೂ ಫೈಂಡ್ ಔಟ್ಸ್ ಇದೆ ಸರ್. ಆಲ್ರೆಡಿ ನಮ್ಮದು ಜೂನಿಯರ್ ಆಲ್ರೆಡಿ ನಮ್ಮದು ಮುಂಚೆಯಿಂದನೂ ಇದೆ. ಓಕೆ, ಜೂನಿಯರ್ ಜೀನ ತುಂಬ ಒಳ್ಳೆ ರಿಸಲ್ಟ್ ಇದೆ, ರೆಸ್ಪಾನ್ಸ್ ಇದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಜೂನಿಯರ್ಗೂ. ಓಕೆ, ಸೊ ಜಾಗತಿಕ ಮಟ್ಟದಲ್ಲಿ ಆ್ಯಕ್ಚುಲಿ ಅದು ಬೇರೆ ಒಂದು ಕಾರ್ಪೊರೇಟ್
ಕಂಪ್ನಿಗಳಿಗೆ ತುಂಬಾ ಹೊರತಾಗಳು ಕೊಟ್ಟಿದೆ ಸರ್ ಆಲ್ರೆಡಿ. ಯಾಕಂದ್ರೆ ನೀವು ಹೇಳಿದಂಗೆ ಕಾರ್ಪೊರೇಟ್ ಕಂಪ್ನಿಗಳು ಇವತ್ತೆಲ್ಲ 20-30 ವರ್ಷದಿಂದ ಅದನ್ನು ಕೊಡ ತಕ್ಷಣ ಉದ್ದ ಆಗ್ತೀವಿ, ಅದನ್ನು ಕೊಡ ತಕ್ಷಣ ದಪ್ಪ ಆಗ್ತೀವಿ ಅನ್ನುವಂತಹ ಕೆಲವು ಕನ್ನಡಿಗಳಿಗಿನ ಘಟನೆ ಹೇಳ್ಕೊಂಡು ಬರ್ತಾ ಇದ್ರು. ಬಟ್ ಪಕ್ಕಾ ರಿಸಲ್ಟ್ ಅನ್ನ ಜೀನಿ ಕೊಡ್ತಾ ಇದ್ದ, ನೀವು ಹೇಳಿದಾಗ ಫೈಟ್ ಕೊಟ್ಟಿದೆ ಅದಕ್ಕೆ ಸರ್. ಖಂಡಿತ. ಸೊ ಅದನ್ನ ಉಪಯೋಗಿಸ್ತಂತವ್ರು ಏನ್ ಹೇಳ್ತಾರೆ ಸರ್? ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ ಮಕ್ಕಳ ವಿಚಾರದಲ್ಲಂತೂ ಸುಮಾರು. ಈಗ ಎಷ್ಟೋ ಕಡೆ ಸರ್, ಈಗ ಆಕ್ಚುಲಿ ನಾನು ನೀವು ಮಾತಾಡೋದಾದ್ರೆ ಸರ್, ನಮ್ಮನೆ ಮಕ್ಕಳುಗಳು ಇವಾಗ ಮೊಬೈಲ್ ಸ್ಟಿಕ್ ಆನ್ ಆಗ್ಬಿಟ್ಟಿದ್ರೆ, ಹೌದು, ಮೊಬೈಲ್ ಅಥವಾ ಟಿವಿ ಚೇಂಜ್ ಆಗ್ಬಿಟ್ಟಿದೆ ಅಲ್ವಾ? ಈಗ ನಾವೇ ಇದಾಗ್ಬಿಟ್ಟಿದೀವಿ ಸರ್. ನಮ್ಮ ಕಾಲದಲ್ಲೇ ನಾವು ಬುಗ್ರಿ ಆಡೋದು, ಗೋಲಿ ಆಡೋದಂತೆ, ಕ್ರಿಕೆಟ್ ಅಲ್ಲಿ ಸರ್. ನಿಜ ಇಲ್ಲ, ಇವತ್ತು ನಿಜವಾಗ್ಲು ನನ್ಗೆ ಎಷ್ಟೋ ಜನ ರಿಸಲ್ಟ್ ಹೇಳ್ತಾರೆ, ನಮ್ಮ ಹುಡುಗರು ಒಳಗಡೆನೆ ಇರೋ ರಾಜ್ಯ ಇಲ್ಲ. ಸೊ ಎಷ್ಟೋ ಕಡೆ ಒಂದೊಂದು ರಿಸಲ್ಟ್ ಗಳಿದೆ ಸರ್. ಸೊ ಇವತ್ತು ಹಿಂಗೆ ಕ್ಲಬ್ ಆಗ್ಬಿಟ್ಟಿದೆ, ಎಲ್ಲೊಂದ್ ಕಡೆ ಕ್ಲಬ್ ಅಲ್ಲಿ ಬುಗ್ರಿ ಆಡ್ಸೋದು, ಗೋಲಿ ಆಡ್ಸೋದು, ಆತರ ಆಗ್ಬಿಟ್ಟಿದೆ ಮಕ್ಕಳು ಕರ್ಕೊಂಡೋಗಿ. ಬಟ್ ನಮ್ಮ ಜೀನಿನಲ್ಲಿ ಆಚೆ ಬರ್ತಾ ಇದಾರೆ ಹುಡುಗರು. ಸೊ ಸುಸ್ತು ಅಂತ ಇಲ್ಲ ಮಕ್ಕಳು, ನಾನು ಎನರ್ಜಿ ವೈಸ್ ಆಗಿರ್ಬೋದು, ಅವ್ರ ಗ್ರೋತ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಜೀನಿ. ಅದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ಸ್ ಗಳಿದೆ ಸರ್. ನನ್ನ ವೈಯಕ್ತಿಕವಾಗಿ ನಂದು ನೃತ್ಯ ಶಾಲೆ ಇದೆ, ಸೊ ತುಮಕೂರಿನಲ್ಲೇ. ಸೊ ನನ್ನ ನೃತ್ಯ ಶಾಲೆಯಲ್ಲೇ ಮಕ್ಕಳುಗಳು ಮೋರ್ ದೆನ್ ಒಂದು 150 ಸ್ಟೂಡೆಂಟ್ಸ್ ಇದಾರೆ. ಸೊ ಐ ಆಮ್ ನಾಟ್ ಎ ಡ್ಯಾನ್ಸರ್ ಆಕ್ಚುಲಿ, ನಂದು ಅದೊಂದು ಪ್ಯಾಷನ್ ಅದು ಮುಂಚೆಯಿಂದ ನಾನು. ಸೊ ನಾನು ಹೀಗೆ ಬರಲ್ಲ. ಸೊ ಆದ್ರೂ ನಾನೊಂದು ಡ್ಯಾನ್ಸ್ ಕ್ಲಾಸ್ ಲಾಸ್ಟ್ 6 ಇಂದ ನಡೆಸ್ತಾ ಇದ್ದೀನಿ. ಸೊ ನಮ್ಮಲ್ಲೇನೆ ಮಕ್ಕಳು ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ, ಅವ್ರ ಎನರ್ಜಿ ಅವರೇ ಹೇಳ್ತಾ ಇರ್ತಾರೆ ಮಕ್ಕಳುಗಳು. ಸೊ ಬೇಕೇ ಬೇಕಲ್ಲ ಎನರ್ಜಿ. ಹೌದು. ಸೊ ಅವರೇ ಹೇಳ್ತಾರೆ ನಮ್ಗೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಕ್ಲಾಸಿಗೆ ಬಂದ್ರೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಹೇಳ್ತಾರೆ, ನಿಮ್ಗೆ ಮೋರ್ ದನ್ 150 ಬೇಡ, ಒಂದು ಅಟ್ಲೀಸ್ಟ್ ಒಂದು 80 ಮೆಂಬರ್ಸ್ ಮಕ್ಕಳು ನಿಮ್ಗೆ ರಿಸಲ್ಟ್ ಕೊಟ್ಬಿಡ್ತಾರೆ, ಜೂನಿಯರ್ ಜೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಒಳ್ಳೆ ರಿಸಲ್ಟ್ ಇದೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ವುಮೆನ್ ಸ್ಟ್ರಾಂಗ್ ಅಂತ ಹೇಳಿ ಈಗ ಕಳೆದ 1 ಲಾಂಚ್ ಮಾಡಿದೀವಿ. ಸೊ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಮಹಿಳೆಯರ ಸಂಪೂರ್ಣ ಅವ್ರ ಪರ್ಸನಲ್ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್. ಆಕ್ಚುಲಿ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿ ನಾನು ಅದನ್ನು ಅನಲೈಸ್ ಮಾಡಿದ್ದೀನಿ, ನಾನು ಓದಿದ್ದೀನಿ. ನಾನು ಆಕ್ಚುಲಿ ಪ್ಯಾರಾಮೆಡಿಕಲ್ ಹೆಲ್ತ್ ಇನ್ಸ್ಪೆಕ್ಟರ್ ನಾನು ಕೋರ್ಸ್ ಮಾಡಿರೋದು. ಸೊ ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದ್ರಿಂದ ಹೆಣ್ಮಕ್ಳದ್ದು ಏನ್ ಸಮಸ್ಯೆ ಇರ್ತದೆ. ಸೊ ಅವ್ರ ಮಂತ್ಲಿ ವೈಸ್ ಪ್ರಾಬ್ಲಮ್ ಆಗಿರ್ಬೋದು, ಪಿಸಿಓಡಿ ಪ್ರಾಬ್ಲಮ್ಸ್, ಋತುಚಕ್ರದ ಸಮಸ್ಯೆಗಳಾಗಿರ್ಬೋದು, ಮತ್ತೆ ಅವ್ರಿಗೆ ಮಣ್ಕಾಲ್ ನೋವು ಜಾಸ್ತಿ ಬರ್ತಾ ಇದೆ, ಬ್ಯಾಕ್ ಪೇನ್ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ, ಪ್ರೋಟೀನ್ಸ್ ಕಡಿಮೆ ಇರೋದ್ರಿಂದ, ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಕಡಿಮೆ ಇರೋದ್ರಿಂದ. ಸೊ ಇದರಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಅದರಲ್ಲೂ ಸ್ಕಿನ್ ಗ್ಲೋ ತುಂಬಾ ಚೆನ್ನಾಗಿ ಇದೆ ಹೆಣ್ಮಕ್ಳಿಗೆ, ಬಹಳ ಬಹಳ ಅಟ್ರಾಕ್ಟಿವ್ ಆಗುವಂತ ತುಂಬಾ ಬೇಕಾಗಿರುವಂತ ವಿಚಾರ ಇದು. ಸೊ ಅವರು ಯಾಕಂದ್ರೆ ಎಲ್ಲಾರು ಆ ಬ್ಯೂಟಿಗೆ ಬ್ಯೂಟಿ ನಂದು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು, ಕಾಸ್ಮೆಟಿಕ್ಸ್ ಗೆ ಬಂಡವಾಳ ಹಾಕೋದ್ರ ಬದಲು ನೀವು ಆರೋಗ್ಯಕ್ಕೆ ಮತ್ತು ನಿಮ್ಮ ಚರ್ಮದ ಕಾಂತಿಗೆ ಬಂಡವಾಳ ಅಂತಂದ್ರೆ ಅದಕ್ಕೆ ಜೀನಿ ಹೆಲ್ತ್ ಮಿಲೆಟ್ ಮಿಕ್ಸ್ ನಿಮ್ಮ ಆರೋಗ್ಯ ಸ್ಟ್ರಾಂಗ್ ಚರ್ಮ ಗ್ಲೋ ವರ್ಧಕಕ್ಕೆ ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ. ಸೊ ಅದನ್ನ ಇದು ಮಾಡ್ಕೊಳ್ಬಹುದು ಅಂತ ಸರ್. ಇನ್ನು ಒಂದು ಡ್ರೀಮ್ ಅಂತ ಇರುತ್ತೆ, ಒಂದು ಸಬ್ಜೆಕ್ಟ್ ಅಂದ್ರೆ ನೀವು ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ, ನಿಮ್ಮ ಕಂಪನಿಯನ್ನು ನಡೆಸ್ತಾ ಇದ್ದೀರಿ. ಸೊ ಒಂದು ಡ್ರೀಮ್ ಅಂತ ಇರುತ್ತೆ ಅಂದ್ರೆ, ಯಾಕಂದ್ರೆ ಇದು ಜನರ ಆರೋಗ್ಯಕ್ಕೆ ಒಂದು ರೀತಿಯ ಸೇತುವೆ ಆಗಿದ್ದೀರಿ ನೀವು. ಖಂಡಿತ ಸರ್. ಸೊ ಆ ರೀತಿಯಾದ ಏನಾದರೂ ಪ್ರಾಜೆಕ್ಟ್ಸ್ ಅಥವಾ ಪ್ಲಾನ್ಸ್ ಸರ್? ಪ್ರಾಡಕ್ಟ್ ನಮ್ದು ಪ್ಲಾನ್ಸ್ ಅಥವಾ ಡ್ರೀಮ್ ಅಂತ ಅಂದ್ರೆ ಸರ್, ನಮ್ಮ ದಿಲೀಪ್ ಸರ್ ಏನಿದ್ದಾರೆ ನಮ್ಮ ಕಂಪನಿಯ ಮುಖ್ಯಸ್ಥರು, ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ, ತುಂಬಾ ಡೌನ್ ಟು ಅರ್ತ್. ಅವರ ಕನಸು ಇಲ್ಲೇ ಇರಬೇಕು, ಬಟ್ ಗ್ಲೋಬಲ್ ಅಲ್ಲಿ ಹೆಸರು ಮಾಡಬೇಕು. ಓಕೆ. ಒಂದು ಕಾರ್ಪೊರೇಟ್ ಕಂಪ್ನಿ ಮಾಡಬೇಕು, ಅದು ಹಳ್ಳಿನಲ್ಲೇ ಎರಗುಂಟೆನಲ್ಲೇ ಆಗ್ಬೇಕು ಅವ್ರ ಕನಸು. ಇವತ್ತು ಪ್ಲಾಂಟ್ ಎಕ್ಸ್ಟಾಬ್ಲಿಷ್ ಆಗ್ತಾನೆ ಇದೆ, ನಮ್ದು ದೊಡ್ಡದಾಗಿ ಆಗ್ತಾನೆ ಇದೆ, ಬಟ್ ನಾವು ಇನ್ನ ಸಿಟಿಗೆ ಬಂದಿಲ್ಲ. ಓಕೆ. ಸೊ ಸುಮಾರು ಜನ ಹೇಳಿದ್ರು ನೀವು ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಅಲ್ಲಿ ಮಾಡಿ ಅಂತ. ನಾನು ಹಳ್ಳಿನಲ್ಲೇ ಹುಟ್ಟಿರೋದು, ಇಲ್ಲೇ ಇದ್ ಮಾಡಿರೋದು. ಸೊ ಇಲ್ಲೇ ಮಾಡಿದ್ವಿ ಗ್ರಾಮೀಣ ಪ್ರದೇಶದಲ್ಲಿ. ಗ್ರಾಮೀಣ ಇವತ್ತಿಗೂ ಅಲ್ಲಿ ಸುಮಾರು ಮೋರ್ ದನ್ 400 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ಖುಷಿ ನಮ್ಗೆ ಬಹಳ ಇದೆ. ದೊಡ್ಡ ಒಂದು ಸಮುದಾಯಕ್ಕೆ ಅಂದ್ರೆ ಗುಂಪು ಸಮುದಾಯಕ್ಕೆ ಒಂದು ಉದ್ಯೋಗದಾತರ ಆಗಿದ್ರಿ ಕಂಪ್ಲೀಟ್ ಆಗಿ. ಹೌದು, ದೊಡ್ಡದಾಗಿ ಬೆಳಿಬೇಕು, ಅದು ಇಲ್ಲಿಂದಾನೇ ಬೆಳಿಬೇಕು. ಒಂದು ಕಾರ್ಪೊರೇಟ್ ಕಂಪ್ನಿ ಮಾಡೇ ಮಾಡ್ತೀವಿ, ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ, ಜನರೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅದು ಆ ಹಳ್ಳಿನಲ್ಲೇ ಆಗ್ಬೇಕು ಅನ್ನೋದು ನಮ್ಮ ಕನಸು ಸರ್. ಫೈನ್ ಸರ್, ಡೆಫಿನೆಟ್ಲಿ. ಯಾಕಂದ್ರೆ ಈ ವಿಚಾರಗಳು ಎಲ್ರಿಗೂ ತಲುಪಬೇಕು. ಅದ್ರ ಜೊತೆಗೆ ನನ್ನ ಇನ್ನೊಂದು ಏನೋ ವಿಚಾರ ಅಂತಂದ್ರೆ, ಸೊ ಹೇಳಿದ್ರಿ ಗ್ಲೋಬಲ್ ಮಾರ್ಕೆಟಿಂಗ್ ಆಗ್ಬೇಕು ಅನ್ನುವಂಥದ್ದು ಅಂದ್ರೆ, ಈಗ ಆಲ್ರೆಡಿ ತುಮಕೂರಿಂದ ಹೊರಗಡೆ ಬಂದಾಯ್ತು, ಹೌದು ಸರ್, ರಾಜ್ಯದಿಂದ ಹೊರಗಡೆ ಬಂದಾಯ್ತು, ಇನ್ನು ದೇಶದಿಂದ ಹೊರಗಡೆ ಆಗಿದೆ ಸರ್. ಆಲ್ರೆಡಿ ದೇಶದಿಂದನೂ ಆಚೆ ಬಂದ್ಬಿಟ್ಟಿದೀವಿ. ವೆರಿ ಗುಡ್. ಸೊ ಆಲ್ರೆಡಿ ಅದು ರೀಚ್ ಆಗ್ತಾ ಇದೆ, ಎಲ್ಲಾ ಕಡೆ ತಲುಪ್ತಾ ಇದೆ. ಸೊ ಅದನ್ನ ಇನ್ನ ಪರಿಪೂರ್ಣವಾಗಿ ಎನಾರ್ಮಸ್ ಆಗಿ ಮಾಡಬೇಕು, ಸ್ವಲ್ಪ ಸಮಯ ತಗೊಳುತ್ತೆ. ಖಂಡಿತ ಮಾಡ್ತೀವಿ ಸರ್ ಅದನ್ನು. ಆಲ್ ದಿ ಬೆಸ್ಟ್, ಜೊತೆಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಜೀನಿ ಎಲ್ಲ ನಿಮ್ಮ ಜೀನಿ ಟೀಮ್ಗೆ
ಸೊ ಇನ್ಕ್ಲೂಡಿಂಗ್ ದಿಲೀಪ್ ಕುಮಾರ್ ಏನಿದ್ದಾರೆ, ಸೊ ಇದರ ಪರಿಚಯದಾತರು ಜೊತೆಗೆ ಉದ್ಯೋಗದಾತರು ಮತ್ತು ಜನರಿಗೆ ಆರೋಗ್ಯದಾತರು. ಸೊ ಅವರು ಡಾಕ್ಟರ್ ಆಗದೇ ಇದ್ರು ಕೂಡ ಜನರಿಗೆ ಆರೋಗ್ಯವನ್ನು ಕೊಡ್ತಾರೆ. ಡಾಕ್ಟರ್ ಇಂದನೇ ಇದು ಉಟ್ಕೊಂಡಿರೋದು ಸರ್. ಆಕ್ಚುಲಿ ಅವ್ರ ಸ್ಟೋರಿ ಹೇಳ್ತಾರೆ ಒಂದು ಸೇವಾಗಾರ ನಿಮ್ಮ ಚಾನಲ್ ಅಲ್ಲಿ, ಅವ್ರದ್ದು ಒಂದು ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಆರೋಗ್ಯಕ್ಕಾಗಿ ಜೀನಿ ಹೇಗೆ ಜನರ ಆರೋಗ್ಯವನ್ನು ದಿನೇ 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 ವೃದ್ಧಿ ಮಾಡ್ತಾ ಇದೆ ಮತ್ತು ಅಷ್ಟೇ ಚೆನ್ನಾಗಿ ನಂಬಿಕೆಯನ್ನು ಕೂಡ ಗಳಿಸ್ಕೊಂಡಿದೆ. ಈ ವಿಶ್ವಾಸ ನಂಬಿಕೆಯ ತಳಹದಿಯೇ ಆರೋಗ್ಯ ಸಿಗ್ತಾ ಇದೆ ಜನರಿಗೆ ಅನ್ನುವಂಥದ್ದು. ಸೊ ನೀವು ಕೂಡ ಪ್ರತಿದಿನ ಜೀನಿಯನ್ನು ಉಪಯೋಗಿಸಿ, ಎಲ್ಲ ವಯೋಮಾನದವರೆಗೂ ಕೂಡ ಇದೆ, ಮಕ್ಕಳಿಗೂ ಕೂಡ ಇದೆ, ವಯಸ್ಸಾದವ್ರಿಗಿದೆ ಮತ್ತು ಹೆಣ್ಣು ಮಕ್ಕಳಿಗೂ ಕೂಡ ಈ ಒಂದು ಜೀನಿ ಮಿಲೆಟ್ಸ್ ಲಭ್ಯ ಇದೆ. ಸೊ ಹಾಗಾಗಿ ಆರೋಗ್ಯ ವೃದ್ಧಿಸಬೇಕು ಅಂತಂದರೆ ಪರಿಪೂರ್ಣವಾದಂತಹ ನ್ಯಾಚುರಲ್ ಸ್ವಾಭಾವಿಕವಾಗಿ ನಿಮಗೆ ನೈಸರ್ಗಿಕವಾಗಿ ಸಿಗುವಂತಹ ಸಿರಿಧಾನ್ಯಗಳ ಆಹಾರ ಎಲ್ಲವೂ ಕೂಡ ಆ ಪ್ರೋಟೀನ್ಸ್ ವಿಟಮಿನ್ಸ್ ಏನೇನು ಹೇಳ್ತೀವಿ ಎಲ್ಲವೂ ಕೂಡ ದೇಹಕ್ಕೆ ಅಂತರ್ಗತವಾಗುತ್ತೆ. ಸೊ ಹಾಗಾಗಿ ಜೀನಿ ಇವಾಗ ವಿಶ್ವಮಟ್ಟದಲ್ಲಿ ಖ್ಯಾತಿಯನ್ನು ಪಡ್ಕೊಳ್ತಾ ಇದೆ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.